ಈ ನಡುವೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ತಾಲೂಕನ್ನು ಸಂಪರ್ಕಿಸುವ ಅಂಕಲಿ ಚಿಕ್ಕೋಡಿ ರಸ್ತೆ ಕಂಪ್ಲೀಟ್ ಆಗಿ ಸಂಪರ್ಕವನ್ನು ಕಡಿತಗೊಂಡಿದೆ. ಜನ ಓಡಾಡೋದಕ್ಕೆ ಆಗ್ತಾ ಇಲ್ಲ. ರಸ್ತೆ ಮೇಲೆ 3 ಅಡಿ 4 ಅಡಿ 5 ಅಡಿ ತನಕ ನೀರು ಬರ್ತಾ ಇದೆ. ಸೊ ಈ ಬಗ್ಗೆ ನನ್ನ ಕೊಲೀಗೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಮುಂದುವರೆದಿದೆ. ಹೀಗಾಗಿ ಬೆಳಗಾಂ ಜಿಲ್ಲೆಯಲ್ಲಿ ಇದೀಗ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಮಹಾರಾಷ್ಟ್ರದಿಂದ ಕೊಯ್ನಾ, ರಾಜಾಪುರ ಮತ್ತು ಕಳಂಬ ಜಲಾಶಯದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ನದಿಗೆ ಹರಿಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನಾನಿದೀಗ ಚಿಕ್ಕೋಡಿ ತಾಲೂಕಿನಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಮತ್ತು ಚಿಕ್ಕೋಡಿ ಮಾರ್ಗ ಮಧ್ಯದಲ್ಲಿ ಇರತಕ್ಕಂಥ ರಸ್ತೆ ಏನಿದೆ ಸಂಪೂರ್ಣವಾಗಿ ರಸ್ತೆ ಸಂಪರ್ಕ ಇದೀಗ ಕಡಿತಗೊಂಡಿರುವಂಥದ್ದು. ಅದರ ಮಧ್ಯೆಯೂ ಸಹ ಮೊಣಕಾಲು ಮಠ ನೀರೇನಿದೆ ಇದರ ಮಧ್ಯೆಯೂ ಸಹ ವಾಹನಗಳು ಸಂಚರಿಸುವಂಥ ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ದಾರೆ. ವಾಹನ ಸವಾರರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ದೂದಗಂಗಾ ಆಗಿರ್ಬೋದು ಮತ್ತು ಹಿರಣ್ಯಕೇಶಿ ಮತ್ತು ಕೃಷ್ಣಾ ನದಿಗಳು ಸಾಕಷ್ಟು ಉಕ್ಕಿ ಹರಿತಾ ಇವೆ. ಹೀಗಾಗಿ ನದಿಗಳು ಉಕ್ಕಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು ಸಹ ತುಂಬಿ ಹರಿತಾ ಇವೆ. ಹೀಗಾಗಿ ಚಿಕ್ಕೋಡಿ ಹೊರಭಾಗದಲ್ಲಿರ್ತಕ್ಕಂಥ ಅಂಕ್ಲಿ ಗ್ರಾಮ ಏನಿದೆ ಅಂಕ್ಲಿ ಗ್ರಾಮದಿಂದ ಚಿಕ್ಕೋಡಿಗೆ ತಾಲೂಕಾ ಕೇಂದ್ರಕ್ಕೆ ಹೋಗಲಿಕ್ಕೆ ಸಾಕಷ್ಟು ಜನರು ಪರದಾಡುವಂಥ ಪರಿಸ್ಥಿತಿಗಳು ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ವಾಹನ ಸವಾರರು ಒಂದು ಭಾಗದಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಮೊಣಕಾಲ್ಮಠ ನೀರಿದೆ, ಆ ನೀರಿನ ಮಧ್ಯದಲ್ಲೂ ಸಹ ರಸ್ತೆ ಕಾಣ್ತಾ ಇಲ್ಲ. ಅದರ ಮಧ್ಯೆಯೂ ಸಹ ವಾಹನಗಳನ್ನು ಸಂಚರಿಸುವಂಥ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ಧೈರ್ಯವನ್ನು ಮಾಡಿ ವಾಹನವನ್ನು ಓಡಿಸ್ತಾ ಇರುವಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ವಾಹನಗಳು ನೀರಿನಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ. ಅದರ ಮಧ್ಯೆಯೂ ಸಹ ಒಂದು ಧೈರ್ಯವನ್ನು ಮಾಡಿ ಈ ಕಡೆಯಿಂದ ಆ ಕಡೆ ಹೋಗ್ಬಿಡೋಣ ಅಂತ ಹೇಳಿ ಧೈರ್ಯವನ್ನು ಮಾಡಿ ವಾಹನ ಸವಾರರು ಸಹ ಹೋಗುವಂಥ ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಳೆಯಿಂದ ಬೆಳಗಾಂ ಜಿಲ್ಲೆಯಲ್ಲಿ ಒಂದು ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಸಾಕಷ್ಟು ಸಾವಿರಾರು ಎಕರೆ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಬೆಳೆಗಳು ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. 2019ರಲ್ಲಿ ಯಾವ ರೀತಿಯಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಬೆಳಗಾಂ ಜಿಲ್ಲೆಯಲ್ಲಿ, ಈಗಲೂ ಸಹ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿರ್ತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ರೈತರು ಒಂದು ಕಡೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾಕಷ್ಟು ಹಳ್ಳಿಗಳು ಸಹ ಜಲಾವೃತಗೊಂಡು ಜನರನ್ನು ಬೇರೆ ಬೇರೆ ಸುರಕ್ಷಿತ ಸ್ಥಳಗಳಿಗೆ ಒಂದು ಕಡೆ ಸ್ಥಳಾಂತರವನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ರಸ್ತೆಗಳು ಸಂಪರ್ಕಗಳನ್ನು ಕಡಿತಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಹ ಸಾಕಷ್ಟು ಪರದಾಡ್ತಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಕಾರು ನೀರಿನಲ್ಲಿ ಸಾಕಷ್ಟು ನೀರಿದೆ, ಇಂಜಿನ್ನಲ್ಲೂ ಸಹ ನೀರು ಹೋಗುವ ಮಟ್ಟಿಗೆ ನೀರಿದ್ರೂ ಸಹ ಒಂದು ಧೈರ್ಯವನ್ನು ಮಾಡಿ ಒಂದು 200 ಮೀಟರ್ ಎಲ್ಲ ನೀರಿನಲ್ಲಿ ಹೋಗ್ಬಿಡೋಣ ಅಂತ ಹೇಳಿ ಒಂದು ಧೈರ್ಯವನ್ನು ಮಾಡಿ ಹೋಗುವಂಥ ಸಾಹಸವನ್ನು ಮಾಡ್ತಾ ಇದ್ದಾರೆ. ಅದರ ಹಿಂದುಗಡೆ ಬಸ್ಸು ಸಹ ಇದೆ. ಸಾಕಷ್ಟು ಕಡೆ ಬಸ್ ಸಂಚಾರ ಸಹ ಈಗಾಗಲೇ ಸ್ಥಗಿತಗೊಳಿಸಿದ್ದಾರೆ. ಅದರ ಮಧ್ಯೆಯೂ ಸಹ ಎಸೆನ್ಸಿಲಿ ಆಗಿ ವಿಶೇಷವಾಗಿ ತಾಲೂಕಿನಿಂದ ಜಿಲ್ಲಾ ಕೇಂದ್ರಗಳಿಗೆ ಹೋಗುವಂಥ ರಸ್ತೆಗಳಲ್ಲಿ ಬಸ್ಗಳನ್ನು ಓಡಿಸುವಂಥ ಪ್ರಯತ್ನವನ್ನು ಸಹ ಜಿಲ್ಲಾಡಳಿತಗಳು ಮಾಡ್ತಾ ಇವೆ. ಆದರೂ ಸಹ ನೀರಿನಲ್ಲೇ ಹಳ್ಳಗಳ ಕೊಳ್ಳಗಳ ಮಧ್ಯೆ ಬಸ್ ಸಂಚಾರವೂ ಸಹ ನಡೆದಿದೆ. ಅದೇ ರೀತಿಯಾಗಿ ಬೈಕ್ ಸವಾರರು ರಸ್ತೆಯನ್ನು ದಾಟುತ್ತಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ನೀರಿದೆ, ಆ ನೀರಿನ ಮಧ್ಯೆಯೂ ಸಹ ಹೋಗುವಂಥ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನನ್ನ ಎಡಭಾಗದ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನದಿಯ ನೀರು ಸಾಕಷ್ಟು ಉಕ್ಕಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲೂ ಸಹ ನೀರು ಆವರಿಸಿರುವಂಥದ್ದು. ಹೀಗಾಗಿ ಹೋಟೆಲ್ನನ್ನು ಸಂಪೂರ್ಣವಾಗಿ ಇದೀಗ ಬಂದ್ ಮಾಡಲಾಗಿದೆ. ಹೋಟೆಲ್ನ ಒಳಗಡೆಯೂ ಸಹ ನೀರು ಹೋಗಿರುವ ಹಿನ್ನೆಲೆಯಲ್ಲಿ ಒಂದು ಕಡೆ ವ್ಯಾಪಾರಸ್ಥರಿಗೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಉಂಟಾಗ್ತಾ ಇದೆ. ಹೀಗಾಗಿ ಬೆಳಗಾಂ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಜಿಲ್ಲಾಡಳಿತ ಸಾಕಷ್ಟು ಹರಸಾಹಸವನ್ನು ಒಂದು ಕಡೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಜನರು ಪ್ರವಾಹ ಪರಿಸ್ಥಿತಿಯಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸಿ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯವನ್ನು ಪಡೆದುಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ನಾರಾಯಣ ಜೊತೆ ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಚಿಕ್ಕೋಡಿ.